ಗೋಕಾಕ್ ತಾಲೂಕಿನ ಶಿಂದಿಕೊರಬೆಟ್ ಗ್ರಾಮದಲ್ಲಿ ಪಥ ಸಂಚಲನ ಕಾರ್ಯಕ್ರಮದ ಸಮಯದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಆರತಿ ಮಾಡಿ ತಿಲಕವನ್ನಿಟ್ಟು ಪುಷ್ಪರೊಷ್ಟಿ ಮಾಡುವ ಮುಖಾಂತರ ಸ್ವಾಗತ ಕೋರಿದರು. ಅದೇ ರೀತಿ ಆಶಾ ಸಿಬ್ಬಂದಿಗಳಿಗೆ ಆರೋಗ್ಯ ಸಿಬ್ಬಂದಿಗಳಿಗೆ ಹಾಗೂ ಪೌರ ಕಾರ್ಮಿಕರಿಗೂ ಕೂಡ ಶುಭಾಶಯಗಳನ್ನು ತಿಳಿಸಿದರು. ಹಗಲಿರುಳೆನ್ನದೆ ಜೀವದ ಹಂಗು ತೊರೆದು ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಶಿಂದಿಕುರುಬೆಟ್ಟ ಗ್ರಾಮಸ್ಥರು ಪುಷ್ಪವೃಷ್ಟಿ ಮಾಡುವ ಮುಖಾಂತರ ಸ್ವಾಗತ ಕೋರಿದರು. ಕರೋನಾ ಎಂಬ ಮಹಾಮಾರಿ ರೋಗವು ಜಗತ್ತಿನಲ್ಲಿ ಅತಿ ವೇಗದಲ್ಲಿ ಹರಡುತ್ತಿರುವುದರಿಂದ ಜನರ ಮನದಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ. ಈ ಕರೋನಾ ಎಂಬ ಮಹಾಮಾರಿ ರೋಗವನ್ನ ಹೊಡೆದೋಡಿಸುವ ಸಲುವಾಗಿ ಜನರಿಗೆ ಅತಿ ಸೌಮ್ಯತೆಯಿಂದ ತಿಳಿ ಹೇಳುವುದರ ಮುಖಾಂತರ ಪೊಲೀಸ್ ಸಿಬ್ಬಂದಿ ವರ್ಗದವರು ತಮ್ಮ ಜೀವದ ಹಂಗು ತೊರೆದು ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ನಮ್ಮೆಲ್ಲರ ಒಳಿತಿಗಾಗಿ ಈ ಕೆಲಸವನ್ನ ಮಾಡುತ್ತಿದ್ದಾರೆ. ಗೋಕಾಕ ತಾಲೂಕಿನ ಶಿಂದಿಕುರುಬೆಟ್ಟ ಗ್ರಾಮದಲ್ಲಿ ಇಂದು ಪಥ ಸಂಚಲನ ಕಾರ್ಯಕ್ರಮದ ಸಮಯದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಆರತಿ ಎತ್ತಿ ತಿಲಕವಿಟ್ಟು ಪಥ ಸಂಚಲನದ ಸಮಯದಲ್ಲಿ ರಸ್ತೆಯ ಎರಡೂ ಬದಿಯಲ್ಲಿ ಪುಷ್ಪವೃಷ್ಟಿ ಮಾಡುತ್ತಾ ಅವರನ್ನ ಸ್ವಾಗತಿಸಿದರು. ಈ ಎಲ್ಲ ಕಾರ್ಯಕ್ರಮವು ಪಿಎಸ್ಐ ಬಾಲ್ದಂಡೆ ಅವರ ನೇತೃತ್ವದಲ್ಲಿ ನಡೆಯಿತು. ನಾವೆಲ್ಲರೂ ಕೂಡಿ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೂ ಆಶಾ ಸಿಬ್ಬಂದಿ ವರ್ಗಕ್ಕೂ ಆರೋಗ್ಯ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಪೌರ ಕಾರ್ಮಿಕರಿಗೂ ಶುಭಾಶಯ ತಿಳಿಸೋಣ. ಪಿಎಸ್ಐ ಬಾಲ್ದಂಡೆ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ತಮಗೆ ಸ್ವಾಗತ ಕೋರಿದ್ದಕ್ಕೆ ಶಿಂದಿಕುರುಬೆಟ್ಟ ಗ್ರಾಮಸ್ಥರಿಗೆ ಶುಭಾಶಯವನ್ನ ಕೋರಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.